ಒಂದು ಶ್ರೇಯೋಭಿವೃದ್ಧಿಗೆ ನಾನು ಕೆಲಸ ಮಾಡಿದೆ. ಯಾವತ್ತು ಕೂಡ ನಿಮ್ಮ ಆಸೆಗೆ ಯಾವತ್ತು ಕೂಡ ನಾನು ಚ್ಯುತಿ ತರಲಿಲ್ಲ. ಯಾವತ್ತು ನಿಮ್ಮನ್ನ ನಗುಮುಖದಿಂದನೇ ಮಾತಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀನಿ. ಆದರೂ ಕೆಲವರಿಗೆ ಸಹಿಸಕ್ ಆಗ್ತಾ ಇಲ್ಲ, ಆದರೂ ಕೆಲವರಿಗೆ ಯಾರಿಗೆ ಸ್ವಯಂ ಘೋಷಿತ ನಾಯಕರು ಗೋಕಾಕ್ ಶಾಸಕರು ಯಾರಿಗೆ ಸ್ವಯಂ ಘೋಷಿತ ನಾಯಕರಾದಂತ ಗೋಕಾಕ್ ಶಾಸಕರೇ, ನಾನು ಈ ಕ್ಷೇತ್ರದ ಮನೆಮಗಳ ಈಗೆಲ್ಲ ಪಟ್ಟಿ ಓದಿದ್ನಲ್ಲ, ಬರೀ 4.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ 2 ವರ್ಷ ಕರೋನಾ ಇದ್ದಾಗ 1 ವರ್ಷ ಫ್ಲಡ್ ಇದ್ದಾಗ ಇಷ್ಟೆಲ್ಲ ಸೇವೆಯನ್ನ ನನ್ನ ಕ್ಷೇತ್ರದ ಜನರಿಗೆ ಮಾಡಿದ್ನಲ್ಲ. ಚುನಾವಣೆ 2 ತಿಂಗಳಿದ್ದಾಗ ನೀವು ನನ್ನ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀರಾ, ಕರೋನಾ ಇದ್ದಾಗ ಎಲ್ಲಿದ್ರಿ ನೀವು, ಫ್ಲಡ್ ಇದ್ದಾಗ ಎಲ್ಲಿದ್ರಿ ನೀವು? ಮಾನ್ಯ ಸ್ವಯಂ ಘೋಷಿತ ನಾಯಕರೇ, ನಾನು MLA ಆಗಿ ಬರೀ 4.5 ವರ್ಷ, ನೀವು MLA ಆಗಿ 23 ವರ್ಷ. ಎಷ್ಟು ಬಂಧುಗಳೇ, ಎಷ್ಟು 23 ವರ್ಷ. ನನಗೆ ಬರೀ 1 ವರ್ಷ ಸರ್ಕಾರ ಸಿಕ್ತು, ಅದು ಸ್ವತಂತ್ರ ಸರ್ಕಾರ ಅಲ್ಲ ಮಹೇಂದ್ರನ, ಅದು ಸಮ್ಮಿಶ್ರ ಸರ್ಕಾರ. ಇವರು MLA ಆದ ತಕ್ಷಣ 1999ರಲ್ಲಿ SM ಕೃಷ್ಣ ಅವರ ಸರ್ಕಾರ 5 ವರ್ಷ ಸಂಪೂರ್ಣ, 2 ವರ್ಷ ಧರ್ಮ ಸಿಂಗ್ ಅವರು CM ಅವಾಗ 7 ವರ್ಷ, 2013ರಿಂದ 2018 ಸಿದ್ದರಾಮಯ್ಯ ಸಾಹೇಬ್ರು ಇದ್ರು ಅವಾಗ 5 ವರ್ಷ, 12 ವರ್ಷ. ಅದಾದ್ಮೇಲೆ ಈಗ ಮತ್ತೆ ಏನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ BJP ಸರ್ಕಾರ ತಂದ್ರಲ್ಲ ಅವಾಗ 4 ವರ್ಷ, ಅವ್ರಿಗೆ 16 ವರ್ಷ ಅವ್ರಿಗೆ ಸರ್ಕಾರ ಸಿಕ್ಕಿದೆ, 16 ವರ್ಷ ಸರ್ಕಾರ, 23 ವರ್ಷ MLA, 4 ವರ್ಷದ MLAಗೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ವಿರೋಧ ಪಕ್ಷದಲ್ಲಿದ್ದಂತ ಒಬ್ಬ ಮಹಿಳೆಯನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಎಂತ ಒಂದು ಸಂಕುಚಿತ ಭಾವನೆ ನಿಮ್ಮಲ್ಲಿದೆ ಅನ್ನೋದನ್ನ ಬಿಂಬಿಸ್ತಾ ಇದ್ದೀರಾ.